ಕಳೆದ 15 ವರ್ಷಗಳಿಂದ ಮೂಲಭೂತ ಸೌಕರ್ಯದಿಂದ ವಂಚಿತರಾದ ಹರಪನಹಳ್ಳಿ ತಾಲೂಕಿನ ಗಡಿಭಾಗದ ರಾಮನಗರ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಹರಪನಹಳ್ಳಿ ತಾಲೂಕಿನ ಗಡಿಭಾಗದ ರಾಮನಗರದ ಗ್ರಾಮಸ್ಥರಿಗೆ ಕಳೆದ 15 ವರ್ಷಗಳಿಂದ ಸರಿಯಾದ ರಸ್ತೆ, ಚರಂಡಿ, ಕುಡಿಯುವ ನೀರು, ಸರ್ಕಾರಿ ಶಾಲೆ ಸೇರಿದಂತೆ ಅನೇಕ ಸೌಲಭ್ಯ ವಂಚಿತರಾಗಿದ್ದಾರೆ. ಇನ್ನು ಇಲ್ಲಿರುವ ಸರ್ಕಾರಿ ಶಾಲೆಯ 3 ಕೊಠಡಿಗಳಲ್ಲಿ ಒಂದು ಬೀಳುವ ಹಂತದಲ್ಲಿದ್ದು ಮಕ್ಕಳು ಹೊರಗೆ ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ರಸ್ತೆ ತಡೆ ಹಿಡಿದು ಪ್ರತಿಭಟಿಸಿದರು. ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಚೌಡಪ್ಪ ಮಾತನಾಡಿ, ಕಳೆದ 5 ದಿನಗಳಿಂದ ಮಕ್ಕಳು ಶಾಲೆಗೆ ಹೋಗಿಲ್ಲ. ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಬಿಇಒ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಸರ್ಕಾರ ಮೂಲ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ಶಾಲೆ ಇವತ್ತು 125 ಜನ ಮಕ್ಕಳು ಶಿಕ್ಷಣದಿಂದ ವಂಚಿತವನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ 5 ದಿವಸದಿಂದ ಸ್ಕೂಲು ಬಂದ್ ಆಗಿದೆ. ಮಕ್ಕಳು ಕೂಡ ಯಾವೂ ಹೋಗಿಲ್ಲ. ಅಲ್ಲಿ ಸ್ಕೂಲು 3 ಬಿಲ್ಡಿಂಗ್ ಬಿದ್ದಿರೋದ್ರಿಂದ ಬಹಳ ಅನ್ಯಾಯ ಆಗುತ್ತದೆ. ಸರ್ಕಾರ ಇದನ್ನ ಉಳಿಸಬೇಕು, ಶಿಕ್ಷಣ ಕೊಡಬೇಕು ಅಂತೇಳಿ ನಾವು ಇವತ್ತು ಬಹಳ ತುಂಬಾ ಜನ ಇವತ್ತು ಪ್ರತಿಭಟನೆ ಮೂಲಕ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು ಸಲ ಮಧ್ಯಮದಲ್ಲಿ ಕೂಡ ಇವತ್ತು ವಿಚಾರವನ್ನು ತಿಳಿಸಿದ್ರು ಕೂಡ ಇವತ್ತು ನಿರ್ಲಕ್ಷ್ಯ ಮಾಡಿ ಗ್ರಾಮ ಪಂಚಾಯತಿ ಪಿಡಿಒ ರುದ್ರಪ್ಪ ಮತ್ತು ಬಿಒ ಸಾಹೇಬರು ಕೂಡ ಇವತ್ತು ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ. ಇದನ್ನ ಯಾವುದೋ ರೀತಿಯಲ್ಲಿ ಸರ್ಕಾರ ಇವತ್ತು ಈ ಬಿಲ್ಡಿಂಗ್ ಅನ್ನು ಕಟ್ಟಿ ಈ ರಾಮನಗರ ಮಕ್ಕಳು 120 ಜನಕ್ಕೂ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು, ನೀಡಿ ಅವ್ರನ್ನ ಇವತ್ತು ವಂಚಿತರು ಆಗಕ ಬಿಡಬಾರ್ದು ಅಂತೇಳಿ ನಮ್ಗೆ ಇವತ್ತು ಒತ್ತಡ ಕೂಡ ಆಗ್ತಾ ಇದೀವಿ. ಮೂಲಭೂತ ಸೌಕರ್ಯ ಕೂಡ ಇವತ್ತು ವಂಚಿತರಾಗಿದೆ ರಾಮನಗರದಲ್ಲಿ ಅಲ್ಪಸಂಖ್ಯಾತ ಜನಸಂಖ್ಯೆ. ಇನ್ನು ಈ ಪ್ರತಿಭಟನೆ ಕಂಡು ಸ್ಥಳಕ್ಕೆ ಉಪತಹಶೀಲ್ದಾರ್ ಫಾತಿಮಾ ಭೇಟಿ ನೀಡಿ ಪರಿಶೀಲಿಸಿ ಮನವಿಯನ್ನ ಸ್ವೀಕರಿಸಿದರು.